ಮಾಡ್ತೀರಾ? ಸರ್, ಪ್ರತಿಯೊಂದು ಸಿನಿಮಾದಲ್ಲೂ ನಿಮ್ಮ ಪಾತ್ರ ತುಂಬ ಹೈಲೈಟ್ ಆಗಿ ಕಾಣ್ತಾ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಗೋವನಂ ಗಗನ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇಲ್ಲೂ ಒಂಥರ ಮಜುಮಜವಾದ ಕ್ಯಾರೆಕ್ಟರ್ ನಂದು, ಒಂಥರ ಹೀರೋನ ಗೈಡ್ ಮಾಡ್ತಾ ಇರ್ತೀನಿ. ಅಂದರೆ ಹೀರೋ ಅಂದರೆ ಪೃಥ್ವಿ ಅವರ ಕ್ಯಾರೆಕ್ಟರ್, ಅವ್ರ ಜೊತೆ ಟ್ರಾವೆಲ್ ಆಗುತ್ತೆ ನಂದು ಕ್ಯಾರೆಕ್ಟ್ರು. ಆ್ಯಕ್ಚುಲಿ ಫೋಟೋಗ್ರಾಫರ್ ಈ ಸಿನಿಮಾದಲ್ಲಿ, ಬಟ್ ತುಂಬ ಮಜಾ ಇದೆ. ಸೆಕೆಂಡ್ ಹಾಫಲ್ಲಿ ಫುಲ್ ಕ್ಯಾರಿ ಆಗುತ್ತೆ ಒಂದು ಕ್ಯಾರೆಕ್ಟರ್. ಮುಸ್ತಫಾ ರೀತಿಲಿ ಅಂತ ಅಲ್ಲ, ಇದೊಂಥರ ಬೇರೆ ಥರ ಇದೆ, ಆ ಥರ ಅಂತ ಹೇಳ್ಬಹುದು. ಬಟ್ ಆ ಥರ ಅಲ್ಲ, ಒಂಥರ ಬೇರೆ. ಹೀರೋ ಜೊತೆ ಅಂದರೆ ಕತೆಗೂ ಈ ಒಂದು ಪಾತ್ರ ಸಂಬಂಧ ಇರುತ್ತೆ, ಆ ಥರ ಹೋಗುತ್ತೆ ಪಾತ್ರ. ಪೃಥ್ವಿಯಂಬರವ್ರು ಹೇಳ್ತಾ ಇದ್ರು ತುಳು ಸಿನಿಮಾದಲ್ಲಿ ಮಾತ್ರ ಮಾಡಿದ್ವಿ, ಕನ್ನಡ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದೀವಿ. ಹೌದು, ನಾವು ಕಾಂಬಿನೇಷನ್ ಹೇಗಿರ್ಬೋದು? ತುಂಬ ಚೆನ್ನ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಫಸ್ಟ್ ನನಗೆ ಪೃಥ್ವಿಯವರೇ ಕಾಲ್ ಮಾಡಿದ್ದು ಇಂಥದ್ದೊಂದು ಸಿನಿಮಾ ಮಾಡ್ತಿದ್ವಿ ಅಂತ ಕ್ಯಾರೆಕ್ಟರ್ ಇದೆ ಅಂತೇಳಿ. ಸೊ ನರೇಷನ್ ಫೋನಲ್ಲಿ ನರೇಷನ್ ಕೊಟ್ಟರು, ನನಗೆ ಇಷ್ಟ ಆಯಿತು. ನಾವೊಂದು 2 ಎಕರೆ ಅಂತ ಒಂದು ಸಿನಿಮಾ ಮಾಡಿದ್ವಿ ತುಳುವಲ್ಲಿ, ನಾನು ಮತ್ತು ಪೃಥ್ವಿ. ಅದಾದಮೇಲೆ ಅದು ಸುಮಾರು ಟೈಮ್ ಆಯಿತು. ಅದಾದಮೇಲೆ ಇದು ಫಸ್ಟ್ ಕನ್ನಡ ಸಿನಿಮಾ ಅವ್ರ ಜೊತೆ ಮಾಡ್ತಾ ಇರುವಂಥದ್ದು. ಅಂದರೆ ಮೊದಲಿಂದಲೂ ತುಂಬ ಪರಿಚಯ ನಾವು. ಸೊ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಸಿನಿಮಾದಲ್ಲಿ ತುಂಬ ಈಸಿ ಆಯಿತು, ಅದು ಆ ಒಂದು ಕೆಮಿಸ್ಟ್ರಿ ಏನಿದೆ ನಮಗೆ ವರ್ಕ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಸಿನಿಮಾನು ಅಷ್ಟೇ, ತುಂಬ ಚೆನ್ನಾಗಿದೆ. ಒಂಥರ ಬೇರೆ ಥರ ಕತೆ ಇದೆ ಈ ಸಿನಿಮಾಕ್ಕೆ. ಪ್ರಮೋದ್ ಅವ್ರದ್ದು ಒಂದು ಒಳ್ಳೆ ಪಾತ್ರ ಇದೆ ಈ ಸಿನಿಮಾದಲ್ಲಿ, ಪೃಥ್ವಿಯವ್ರದ್ದು ಹಂಗೆ ಒಳ್ಳೆ ಪಾತ್ರ. ಬರುವಂಥ ಎಲ್ಲ ಪಾತ್ರಗಳಿಗೂ ಅದರದ ಒಂದು ತೂಕ ಇದೆ. ಯಾವ ಪಾತ್ರಗಳು ಡಮ್ಮಿ ಅಂತ ಅನಿಸಲ್ಲ, ಎಲ್ಲದಕ್ಕೂ ಒಂದು ಗ್ರ್ಯಾಫ್ ಇರುತ್ತೆ ಈ ಸಿನಿಮಾದಲ್ಲಿ. ಇಬ್ಬರು ಹೀರೋಯಿನ್ಸ್ ಇದ್ದಾರೆ, ಸೊ ಒಂದು ಒಳ್ಳೆ ಕ್ಯಾಮ್ರಾಮ್ಯಾನ್ ಇದ್ದಾರೆ, ಅವರು ಆಲ್ರೆಡಿ ಗೊತ್ತು ಉದಯ್ ಸರ್ ಬಗ್ಗೆ. ಆ್ಯಂಡ್ ಒಳ್ಳೆ ಹಾಡುಗಳು ಬಂದಿದೆ ಈ ಸಿನಿಮಾದಲ್ಲಿ. ಸೊ ಚೆನ್ನಾಗಿದೆ, ನನಗಂತೂ ಪರ್ಸನಲಿ ತುಂಬ ಇಷ್ಟ ಆದಂಥ ಸಿನಿಮಾ. ಐ ಆಮ್ ಆಲ್ಸೋ ವೇಟಿಂಗ್, ಅಂದರೆ ಈಗ ನಾಳೆ ಕುಂಬಳಕಾಯಿ ಆಗುತ್ತೆ, ಸೊ ಪೋಸ್ಟ್ ಸ್ಟಾರ್ಟ್ ಆಗುತ್ತೆ ಆಮೇಲೆ. ಸರ್, ಕಾಂತಾರದಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ತಂದುಕೊಟ್ಟಿತ್ತು. ಈಗ ಕಾಂತಾರ ಪ್ರೀಕ್ವೆಲ್ ಕೂಡ ಬರ್ತಾ ಇದೆ, ಅದರಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರ್ಬೋದು, ನೀವು ಏನಾದರೂ ಇರ್ತೀರಾ? ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನನಗೆ, ಬಿಕಾಸ್ ಈ ಸಲ ನಾನು ಸ್ಕ್ರಿಪ್ಟಿಗೆಲ್ಲ ಅಂದರೆ ಕೂತ್ಕೊಂಡಿಲ್ಲ. ಅದೇ ಬೇರೆ ಸಿನಿಮಾಗಳು ಸ್ವಲ್ಪ ಬ್ಯುಸಿ ಇದೆ, ಎಲ್ಲ ಅರ್ಧದಲ್ಲಿ ಇತ್ತು. ಸೊ ಎಲ್ಲ ಅದನ್ನು ಮುಗಿಸ್ಬೇಕಿತ್ತು, ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ ಅದನ್ನು ಶೂಟಿಂಗ್. ಸೊ ನನ್ನ ಪಾತ್ರದ ಬಗ್ಗೆ ಇನ್ನೂ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ, ಮೇ ಬಿ ಇರ್ಬೋದು. ನಾನು ಶಿವ್ ಶೆಟ್ಟಿ ಅವರು ಏನಾದರೂ ಮಾತಾಡಿದ್ರೆ? ಮಾತಾಡಿದ್ದೀನಿ ನಾನು ಆಲ್ರೆಡಿ, ಅಲ್ಲಿ ಹೋಗಿದ್ದೀನಿ, ಮಾತಾಡಿದ್ದೀನಿ. ಅದೇ ಒಂದು ಕ್ಲೂ ಇದೆ ಅಷ್ಟೇ, ಇನ್ನು ಪಾತ್ರದ ಬಗ್ಗೆ ಏನು ನನಗೆ ಹೇಳಿಲ್ಲ. ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಅವರ ಟೀಮ್ ಅಂತಂದ್ರೆ ನನಗೆ ಏನೋ ಇದ್ದೇ ಇರುತ್ತೆ. ಸೊ ನೋಡ್ಬೇಕು ಆಮೇಲೆ. ನಾನು ಸೊ ನಿಮ್ಮಷ್ಟು ನೀವೆಷ್ಟು ಎಕ್ಸೈಟ್ ಆಗಿದೆ ಅಷ್ಟೇ ನಾನು ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.